ಚನ್ನಪಟ್ಟಣ ಉಪಚುನಾವಣೆಗೆ ಮೈತ್ರಿ ಅಭ್ಯರ್ಥಿ ಆಯ್ಕೆ ಕ ಗಂಟು ಮುಂದುವರೆದಿದೆ ಚನ್ನಪಟ್ಟಣ ಅಖಡ ಕಿಳಿತಾರ ನಿಖಿಲ್ ಕುಮಾರಸ್ವಾಮಿ ಅನ್ನೋದು ಪ್ರಶ್ನೆ ಈಗ ಈತ ನಾನೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ ಸಿ ಪಿ ಯೋಗೇಶ್ವರ ಅವರು ಅವರೇ ಮೊನ್ನೆ ಹೇಳಿದರು ಅಧಿಕೃತವಾಗಿ ಘೋಷಣೆ ಮಾಡೋದು ಮಾತ್ರ ಬಾಕಿದೆ ಅವರು ಅಂತೇಳಿ ಎಲ್ಲ ಫೈನಲ್ ಆಗಿಬಿಟ್ಟಿದೆ ನಾನು ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿ ಮಾತಾಡಿದ್ದೀನಿ ಅವರೇ ನೀನೇ ನಿಂತ್ಕೋ ಅಂತ ಹೇಳಿದ್ದಾರೆ ಅನ್ನೋದು ಈಗ ಸಭೆ ಮಾಡಿ ಕಾರ್ಯಕರ್ತರ ಅಭಿಪ್ರಾಯವನ್ನು ಅವರು ಸಂಗ್ರಹಿಸಿದ್ದಾರೆ ಅಭ್ಯರ್ಥಿ ಆಯ್ಕೆ ಸೇರಿದಂತೆ ಮೈತ್ರಿ ಧರ್ಮ ಪಾಲನೆ ಕುರಿತು ಚರ್ಚೆ ಆಗಿದೆ ಈ ಸಭೆಯಲ್ಲಿ ಯೋಗೇಶ್ವರ ಬಗ್ಗೆ ಕೂಡ ಸಭೆಯಲ್ಲಿ ಕೇಂದ್ರ ಸಚಿವರು ಚರ್ಚೆ ಮಾಡಿದ್ದಾರೆ ಮೈತ್ರಿ ಅಭ್ಯರ್ಥಿ ನಿಖಿಲ್ ಆಗ್ತಾರಾ ಅಥವಾ ಸಿ ಪಿ ಯೋಗೇಶ್ವರ್ ಆಗ್ತಾರಾ ಅನ್ನೋದೇ ಕುತೂಹಲ ಯಾಕಂದರೆ ನಿಖಿಲ್ ಅವರು ಕೂಡ ಕಣಕ್ಕೆ ಇಳಿಬೇಕು ಅನ್ನೋದು ಚನ್ನಪಟ್ಟಣದ ಜೆ ಡಿ ಎಸ್ ಕಾರ್ಯಕರ್ತರ ಒಂದು ಅಪೇಕ್ಷೆಯಾಗಿದೆ ಯಾಕಂತಂದರೆ ಅಲ್ಲಿ ಜೆ ಡಿ ಎಸ್ ಈಗ ಬಿಟ್ಕೊಟ್ಬಿಟ್ರೆ ಬಿ ಜೆ ಪಿಯವರಿಗೆ ಮತ್ತೆ ಪಕ್ಷದ ವರ್ಚಸ್ಸು ಕೂಡ ಅಲ್ಲಿ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಅವರ ಆತಂಕ ಇದೆ ಇನ್ನು ಸಿ ಪಿ ಯೋಗೇಶ್ವರ್ ಅವರು ನಿತ್ಕೊಳ್ಳೋಕೆ ಆಲ್ರೆಡಿ ಕುಮಾರಸ್ವಾಮಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗ ಸಿ ಪಿ ಯೋಗೇಶ್ವರ ಅವ್ರನ್ನ ದಳದಿಂದಲೇ ಅಂದರೆ ಜೆ ಡಿ ಎಸ್ ಚಿಹ್ನೆಯಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಕಾರ್ಯಕರ್ತರು ಕೂಗಿದೆ ಅಂತೆ ಜೆ ಡಿ ಎಸ್ನವ್ರದ್ದು ಸಿ ಪಿ ಯೋಗೇಶ್ವರ ಇಲ್ಲ ನಿಂತ್ಕೊಂಡ್ರೆ ಬಿ ಜೆ ಪಿ ನ ನಿಂತ್ಕೊಳ್ಬೇಕು ಅನ್ನೋಂಥ ಒಂದು ಚಿಂತನೆ ಇದೆ ಅಂತೆ ಹಾಗಾಗಿ ಕಗ್ಗಂಟ್ ಮುಂದುವರೆದಿದೆ ಕುಮಾರಸ್ವಾಮಿ ನಿನ್ನೆ ಕೂಡ ಹೇಳಿದ್ರು ಅವರು ನಮ್ಮ ಪಕ್ಷದ ಕಾರ್ಯಕರ್ತರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದೇ ನಿರ್ಧಾರವನ್ನು ನಾವು ತೆಗೆದುಕೊಳ್ತೀವಿ ಅವ್ರನ್ನ ಬಿಟ್ಟು ನಾವೇನು ಮಾಡೋದಿಲ್ಲ ಅಂತೇಳಿ ಸಿ ಪಿ ಯೋಗೇಶ್ವರ್ ಅವರು ಅವರು ಕೂಡ ಈಗ ಆಕಾಂಕ್ಷಿಯಾಗಿದ್ದಾರೆ ಬಟ್ ಇದರ ಬಗ್ಗೆ ಅಂಥ ಗಂಭೀರವಾದಂಥ ಚರ್ಚೆಯನ್ನು ಇನ್ನೂ ಹೈಕಮಾಂಡ್ ಮಟ್ಟದಲ್ಲಿ ಮಾಡಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದರು ಇವತ್ತು ಸಭೆ ಮಾಡಿ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಎರಡು ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ದಾರೆ ಮತ್ತು ಬೇಡ ಅನ್ನುವಂಥದ್ದು ಕುಮಾರಸ್ವಾಮಿಯವರು ಸ್ವತಃ ಈ ಹಿಂದೆ ಹೇಳಿದರು ಅಂದರೆ ಪರೋಕ್ಷವಾಗಿ ಹೇಳಿದರು ಬಟ್ ನಿಖಿಲ್ ಅವ್ರನ್ನ ಕಣಕ್ಕಿಳಿಸಿದರೆ ಚನ್ನಪಟ್ಟಣದ ಭದ್ರಕೋಟೆಯನ್ನು ಹಾಗೆ ಉಳಿಸ್ಕೊಂಡಂಗಾಗುತ್ತೆ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಕೂಡ ಈಗ ಕುಮಾರಸ್ವಾಮಿ ಅವ್ರಿಗೆ ಇದ್ದಿರ್ಬೋದು ಬಟ್ ಈಗ ಮೈತ್ರಿ ಅಭ್ಯರ್ಥಿಯಾಗಿ ಸಿ ಪಿ ಯೋಗೀಶ್ವರವ್ರನ್ನ ಕಣಕ್ಕಿಳಿಸಿದರೆ ಏನಾಗ್ಬೋದು ಲಾಭ ನಷ್ಟದ ಲೆಕ್ಕಾಚಾರಗಳು ಕೂಡ ಇಲ್ಲಿ ಆಗುತ್ತೆ ಬಟ್ ಫೈನಲಿ ಇಲ್ಲಿ ನಮಗೆ ಗೊತ್ತಾಗಬೇಕಾಗಿರೋದು ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರು ಏನು ಹೇಳ್ತಾರೋ ಅದೇ ಫೈನಲ್ಲು ಮೈತ್ರಿ ಅಭ್ಯರ್ಥಿಯಾಗಿ ಇಲ್ಲಿ ಬಿ ಜೆ ಪಿಯನ್ನು ಹಾಕಬೇಕಾ ಅಥವಾ ಜೆ ಡಿ ಎಸ್ನಿಂದ ಅಭ್ಯರ್ಥಿನ ಹಾಕಬೇಕಾ ಇನ್ನೂ ಕೂಡ ಅದು ಚರ್ಚಾ ಹಂತದಲ್ಲಿದೆ ಬಟ್ ಈಗ ಮೂರು ಬಯಲಕ್ಷನ್ಗಳು ನಡೀತಾ ಇದ್ದಾವೆ ಸಂಡೂರು ಶಿಗ್ಗಾಮಿ ಚನ್ನಪಟ್ಟಣ ಅಲ್ಲೆರಡು ಬಿ ಜೆ ಪಿಯಿಂದ ಫಿಕ್ಸು ಬಟ್ ಇಲ್ಲಿ ಚನ್ನಪಟ್ನ ಅಂತಂದರೆ ಅದು ಜೆ ಡಿ ಎಸ್ನ ಭದ್ರಕೋಟೆ ಹಾಗಾಗಿಯೇ ಜೆ ಡಿ ಎಸ್ಗೆ ಬಿಟ್ಟು ಕೊಡಬೇಕು ಅನ್ನುವಂಥದ್ದು ಒತ್ತಾಯಗಳು ಕುಮಾರಸ್ವಾಮಿಯವ್ರ ಮೇಲೆ ಜಾಸ್ತಿ ಆಗ್ತಾ ಇದ್ದಾವೆ ಸಿ ಪಿ ಯೋಗೇಶ್ವರ್ ಆಲ್ರೆಡಿ ನನಗೇ ಟಿಕೆಟ್ ಕೊಟ್ಬಿಟ್ರು ಹೇಳಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅಂತಿಮವಾಗಿ ಕುಮಾರಸ್ವಾಮಿಯವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕುತೂಹಲ ಇಲ್ಲಿ ಕಾರ್ಯಕರ್ತರು ಅಭಿಪ್ರಾಯ ಏನಿದೆ ಅಲ್ಲಿ ಅದಿನ್ನೂ ಕೂಡ ಬಿಟ್ಟು ಕೊಟ್ಟಿಲ್ಲ ಬಟ್ ಸಿ ಪಿ ಯೋಗೇಶ್ವರವರು ಈಗ ಬಿ ಜೆ ಪಿ ನಾಯಕರ ಏನಿದೆ ಅಂತ ಹೇಳಿದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಈಗ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೋ ಅದಕ್ಕೆ ಅವರು ಒಪ್ಪಿಗೆಯನ್ನು ಕೊಡ್ತಾರೆ ಬಹುತೇಕವಾಗಿ ಇಲ್ಲಿ ಬಿ ಜೆ ಪಿ ನಾಯಕರಿಗಿಂತ ಹೆಚ್ ಡಿ ಕೆ ಅವರ ನಿರ್ಧಾರದ ಮೇಲೆ ಚನ್ನಪಟ್ಟಣದ ಟಿಕೆಟ್ ಫೈನಲ್ ಆಗೋ ಸಾಧ್ಯತೆಗಳಿದ್ದಾವೆ ನಿಖಿಲ್ ಕುಮಾರಸ್ವಾಮಿ ಅವರು ಆಲ್ರೆಡಿ ಆ್ಯಕ್ಟಿವ್ ಆಗಿ ಅವರು ಕೂಡ ಓಡಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಈ ರಾಜಕೀಯ ಬೇಡವೇ ಬೇಡ ಅಂಥೇಳಿ ಆ ರೀತಿಯಾಗಿ ರಾಜ್ಯಾಧ್ಯಕ್ಷ ಮಾಡಬೇಕು ಅಂತ ಚರ್ಚೆಗಳಾಗ್ತಾ ಇದೆ ಬಟ್ ಈಗ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯ ಅಂತ ಹೇಳಿದ್ರೆ ನಿಖಿಲ್ ಅವ್ರನ್ನೇ ಕರೆದುಕೊಂಡು ಬಂದು ಚನ್ನಪಟ್ಟಣದಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಬಹಳ ಆರಾಮಾಗಿ ಹೇಳ್ತಾರೆ ತಂದೆಯ ವರ್ತಿಸಿದೆ ಮತ್ತು ಜೆ ಡಿ ಎಸ್ನ ಸಾಂಪ್ರದಾಯಿಕ ಓಟ್ಗಳು ಇದ್ದಾವೆ ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗಿದೆ ಬಟ್ ಸಿ ಪಿ ಯೋಗೇಶ್ವರ್ ಅವರಿಗೆ ನಿರಾಸೆ ಕಾಯ್ದಿದೆಯೋ ಅಥವಾ ಅವರೇನಿಗೆ ಆಸೆ ಕನಸನ್ನು ಹೊತ್ತಿದ್ದಾರೆ ನನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ದಾರೆ ಬಟ್ ಆ ಒಂದು ಆಸೆಗೆ ಒಂದು ನೀರನ್ನು ಎರಿಸಬೇಕು ಅಂತ ಹೇಳಿದ್ರೆ ಕುಮಾರಸ್ವಾಮಿಯವರ ಅಪ್ಪಣೆಯಲ್ಲಿ ಬೇಕಾಗುತ್ತೆ ಅವರೇ ಈಗ ಕಿಂಗ್ ಮೇಕರ್ ಆಗಿದ್ದಾರೆ ಚನ್ನಪಟ್ಟಣದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಕಾರ್ಯಕರ್ತರ ಅಭಿಪ್ರಾಯಗಳು ಕೂಡ ಬಹುತೇಕವಾಗಿ ಅಭ್ಯರ್ಥಿ ಹಾಕಿ ಮೈತ್ರಿ ಅಭ್ಯರ್ಥಿನ ಆದರೆ ಜೆ ಡಿ ಎಸ್ನಿಂದ ಹಾಕಿ ಎನ್ನುವುದು ಈಗ ಬಿ ಜೆ ಪಿಯಿಂದ ಅಭ್ಯರ್ಥಿ ಹಾಕಿದರೆ ಅಲ್ಲಿ ಟಫ್ ಫೈಟ್ ಆಗ್ಬೋದು ಜೆ ಡಿ ಎಸ್ನಿಂದ ಹಾಕಿದರೆ ಅಲ್ಲಿ ಅವರು ಏನು ಯಾವ ರೀತಿ ಗೆಲುವನ್ನು ದಾಖಲಿಸಿದ್ರು ಅದೇ ರೀತಿ ಮುಂದುವರಿಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರಗಳು ನಡೀತಾ ಇದೆ